ಹಂಸಲೇಖ ಅವರು ಇವತ್ತು ಬಂದು ಸರ್ಕಾರದ ಕೋರಿಕೆ ಮೇರೆಗೆ ಬಂದು ನಾಡಿನ ಒಬ್ಬ ಸಾಮಾನ್ಯ ಪ್ರಜೆ ಸಮಾಜಕ್ಕೆ ಅವರದೇ ಆದಂತ ಕಲೆಯಲ್ಲಿ ಸೇವೆಯನ್ನು ಮಾಡಿದಂತ ಗುರುಸಿ ಆಹ್ವಾನ ಮೇರೆಗೆ ಬಂದು ಇವತ್ತು ದಸರಾವನ್ನ ಚಾಮುಂಡಿ ಸನ್ನಿಧಿಯಲ್ಲಿ ದೇವಿಯ ಸನ್ನಿಧಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ. ಆ ದುರ್ಗಾದೇವಿಯ ಸ್ವರೂಪದಲ್ಲಿ ಇವತ್ತು ಚಾಮುಂಡಿ ದೇವಿ ನಾವು ಆ ದೇವಿಯ ಸನ್ನಿಧಿಯಲ್ಲಿ ಕೂತಿದ್ದೇವೆ. ಕರ್ನಾಟಕ ಮತ್ತು ಮೈಸೂರಿನ ಇತಿಹಾಸ ಇಡೀ ದೇಶ ಮತ್ತು ಪ್ರಪಂಚದ ಅನೇಕ ಭಾಗದಲ್ಲಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಈ ದಸರಾ ಹಬ್ಬ ಕೂಡ ನಮ್ಮ ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕ ರಾಜ್ಯದ ಪರಂಪರೆ ನಮ್ಮ ಸಂಸ್ಕೃತಿ ಎಲ್ಲ ಕೂಡ ಬಿಂಬಿಸುವಂಥ ಒಂದು ಪ್ರತ್ಯೇಕವಾದಂಥ ಹಬ್ಬ. ನಮ್ಮ ನಾಡಿನ ದೇವತೆ ತಾಯಿ ಚಾಮುಂಡಿ. ನಾವು ಯಾವ ಊರಿಗೋದ್ರೂ ಕೂಡ ಗ್ರಾಮ ದೇವತೆ ಕೇಳ್ತೇವೆ ಹೊರತು ಗ್ರಾಮ ದೇವರು ಯಾವುದು ಅಂತ ನಾವು ಕೇಳುವುದಿಲ್ಲ. ಭೂಮಿನ ಕರಿಬೇಕಾದ್ರೆ ಭೂಮಿ ತಾಯಿ ಅಂತ ನಾವು ಕರಿತೇವೆ, ಬೇರೆ ಹೆಸರಿನಲ್ಲಿ ನಾವು ಕರೆಯಕ್ಕೆ ಹೋಗುವುದಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದಾಗ ನಿಮ್ಮ ಮಾತೃಭಾಷೆ ಯಾವುದು ಅಂತ ಇನ್ವಿಟಿ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅದನ್ನು ಸೇರಿಸಿ ಹೋಗಿದ್ದಾರೆ. ಅಂದರೆ ತಂದೆ ಭಾಷೆ ಕೇಳೋದಿಲ್ಲ, ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ. ಇದನ್ನು ಭೂಮಿಗೆ ನಮ್ಮ ಭೂಮಿಗೆ ನಮ್ಮ ದೇವಿಯನ್ನು ನಮ್ಮ ಮನೆಗೆ ನಮ್ಮ ಧರ್ಮಕ್ಕೆ ಎಲ್ಲ ಕೂಡ ನಾವು ಹೋಲಿಕೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ವೆಂಕಟೇಶ್ವರ ದೇವರು ದುಡ್ಡನ್ ದೇವರು ಅಂತ ನಾವು ಕರಿತೇವೆ. ಆ ದೇವ್ರನ್ನ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೇವೆ. ಪರಮೇಶ್ವರನ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೇವೆ. ಮೊನ್ನೆ ತಾನೇ ಗೌರಿ ಗಣೇಶ ಹಬ್ಬ ಮಾಡಿದ್ರು, ಗಣೇಶನ ಹಬ್ಬ ಅಂತ ಯಾರೂ ಕರೆದಿಲ್ಲ. ಮೊದಲು ಗೌರಿ ಆಮೇಲೆ ಗಣೇಶನ ಹಬ್ಬ ಅಂತ ಕರಿತೀವಿ. ಗಣೇಶನಿಗೆ ಮದುವೆ ಆಗಲಿಲ್ಲ, ಅದಕ್ಕೆ ಮೊದಲು ತಾಯಿಗೆ ನೆನೆಸ್ಕೊಳ್ತೇವೆ. ನಿಮ್ಮ ಡಿ ಸಿ ಅವರು ಮಂತ್ರಿಗಳು ಆಫೀಸರ್ಸ್ ಎಲ್ಲ ಬಂದು ನನಗೆ ಇನ್ವಿಟೇಷನ್ ಕೊಟ್ಟರು. ಇನ್ವಿಟೇಷನ್ ಕೊಡಬೇಕಾದ್ರೆ ನನಗೆ ಕೊಡಲಿಲ್ಲ, ಅವರು ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತೇಳಿ ಅವರು ಇನ್ವಿಟೇಷನ್ ಕೊಟ್ಟರು. ಇದು ನಮ್ಮ ದೇಶದ ಸಂಸ್ಕೃತಿ. ಹಂಗೆ ಇವತ್ತು ನಮ್ಮ ನಾಡಿನ ದೇವತೆ ಚಾಮುಂಡಿ, ಆ ದೇವಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಪ್ರಯತ್ನ ಮಾಡಿ ಸೋಲಿದ್ರೆ ಪ್ರಯತ್ನ ಮಾಡಿ ಸೋಲ್ಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಸಿಕ್ಕಿ ಎಲ್ಲ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕಬೇಕು ಅಂಥೇಳಿ ನಾನು ನಾಡಿನ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಾವೆಲ್ಲ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರದ ಪರವಾಗಿ ಬಂದು ಈ ಗ್ರಾಮ ಈ ನಾಡಿನ ದೇವತೆಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಹಂಸಲೇಖ ಅವ್ರನ್ನ ಆಹ್ವಾನಿಸಿದ್ದೇವೆ. ಕೇಳಿ ಕೊಡುವರು ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವ ಗೌರವೇ ಬಹಳ ದೊಡ್ಡದ್ದು. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆ ಗೌರವ ತಂದುಕೊಡುತ್ತದೆ. ಸಂಪತ್ತಿಗೆ ಬೆಲೆ ಕೊಡಬಹುದು, ಆದರೆ ಸರಳತೆಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇವತ್ತು ಹಂಸಲೇಖರವ್ರನ್ನ ಆಯ್ಕೆ ಮಾಡಿ ಈ ನಾಡಿನ ಸಂಸ್ಕೃತಿಯ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಸಾಮಾನ್ಯ ಜನರ ಬದುಕು, ಮನುಷ್ಯನಿಗೆ ಮರಕ್ಕೆ ಏನು ಒಂದು ನಂಬಿಕೆ ಯಾವ ರೀತಿ ಮುಖ್ಯನೋ, ಮರಕ್ಕೆ ಬೇರೆ ಹೆಂಗೆ ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನಮ್ಮೆಲ್ಲರ ನಂಬಿಕೆ ನಾವು ನಮ್ಮ ನಾಡಿನ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ
ಇವತ್ತು ನಾವೆಲ್ಲ ನಮ್ಮ ಗ್ರಾಮ ದೇವತೆಗೆ ನಮ್ಮ ನಾಡಿನ ದೇವತೆಗೆ ಪೂಜೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾನು ಹೆಚ್ಚಿಗೆ ಇಲ್ಲಿ ಏನು ಮಾತಾಡೋದೇನಿಲ್ಲ ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ ವಿಜಯನಗರದ ಸಾಮ್ರಾಜ್ಯದ ಅವಧಿಯಲ್ಲಿ ರಾಜ್ಯದ ಜನತೆಗೆ ಅರ್ಪಿಸುವಂತ ಶಕ್ತಿ ಆ ತಾಯಿ ನಮಗೆ ಕೊಟ್ಟರು ಅದಕ್ಕೆ ಬಂದು ಇಲ್ಲೇ ಬಂದು ನಾನು ಸಿದ್ದರಾಮಯ್ಯನವರ ಆ ದೇವಿಗೆ ಮೊದಲು 2000 ರೂಪಾಯಿ ಹಣವನ್ನ ಕೊಟ್ಟು ಅಲ್ಲಿಂದ ಈ ರಾಜ್ಯದ 1 ಕೋಟಿ 11 ಲಕ್ಷ ಮಹಿಳೆಯರ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ ಆ ಹಣವನ್ನ ತಲುಪಿಸುವಂತ ಆ ಶಕ್ತಿಯನ್ನ ಕೊಟ್ಟದಕ್ಕೆ ಅರ್ಪಿಸಿ ಇಲ್ಲಿಂದ ಕೂಡ ಪ್ರಾರಂಭ ಮಾಡ್ದೋ ಹಂಗೆ ನಮ್ಮ ಪ್ರಾರ್ಥನೆ ನಮ್ಮ ಬೇಡಿಕೆ ನಮ್ಮ ದುಃಖ ದುಮಾನಗಳನ್ನು ರಾಜ್ಯದ ನೋವು ಕಷ್ಟ ಸಂಸಾರಗಳಲ್ಲಿ ಇವತ್ತೆಲ್ಲ ಬಂದಿರೋರು ಈ ದೇವಸ್ಥಾನಕ್ಕೆ ಏನು ಕೇಳಲಿಕ್ಕೆ ಬಂದಿದ್ದಾರೆ ದುಃಖವನ್ನು ದೂರ ಮಾಡು ತಾಯಿ ಭಕ್ತಂಗೋ ಭಗವಂತಂಗೋ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಅದಕ್ಕೆ ಏನೇ ಮನಸ್ಸಿನಲ್ಲಿ ಸಮಸ್ಯೆ ಇದ್ದರೂ ಕೂಡ ಬಂದು ಆ ದೇವಿ ಮುಂದೆ ಯಾರ ಹತ್ರ ಹೇಳ್ಕೊಳಕ್ಕಾಗದೇ ಇದ್ದರೂ ಕೂಡ ಮನಸ್ಸಿನಲ್ಲಾರೂ ಕೂಡ ಬಂದು ಆ ದೇವಿಯ ಮುಂದೆ ತನ್ನ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಬಂದು ಇಲ್ಲಿ ಸೇರಿದ್ದೇವೆ ಇವತ್ತು ಇಂಥ ಒಂದು ಪವಿತ್ರವಾದ ಸಮಾರಂಭದಲ್ಲಿ ತಾವು ಪಾಲ್ಗೊಂಡಿದ್ದೀರಿ ಈ ರಾಜ್ಯದ ನಾಡಿನ ಹಬ್ಬ ಪ್ರಾರಂಭ ಆಗ್ತಾ ಇದೆ ಭಗವಂತ ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನು ಕೊಡಲಿ ವಿಶೇಷವಾಗಿ ಹಂಸಲೇಖರ್ ಅವರು ನಮ್ಮ ಸಂವಿಧಾನ ಪೀಠಕದ ನಾನು ಹೇಳಿದೆ ಒಂದು ಏನಾದರೂ ಒಂದು ಹಾಡು ಹೇಳಬೇಕು ನೀವು ಅಂತ ಹೇಳಿದೆ ದೇವಿಗೆ ಹಾಡಿನ ಮುಖಾಂತರ ನಿಮ್ಮ ಉದ್ಘಾಟನ ನುಡಿ ಆಗಬೇಕು ಅಂತೇಳಿ ನನಗೆ ಭಾಳ ಸಂತೋಷ ಆಯಿತು ನಮ್ಮ ಸಂವಿಧಾನದ ಪೀಠಕೇನೆ ತೆಗೆದುಕೊಂಡು ಹಾಡನ್ನು ಆಡಿ ರಾಜ್ಯ ಜನತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಸಮಾನತೆಯನ್ನು ಇವತ್ತು ನಾವು ಕಾಪಾಡಿಕೊಂಡು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ವಿಶೇಷವಾಗಿ ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ಎಲ್ಲ ಅಧಿಕಾರಿಗಳು ನಮ್ಮ ರೆವಿನ್ಯೂ ಇರ್ಬೋದು ಪೊಲೀಸ್ ಇರ್ಬೋದು ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲು ರಾತ್ರಿ ತಿಂಗಳುಗಟ್ಟಲೆ ಇವತ್ತು ಕೆಲಸವನ್ನು ಮಾಡಿ ನಾಡಿಗೆ ಗೌರವ ತರುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಶಾಸಕ ಮಿತ್ರರುಗಳು ಮಂತ್ರಿಗಳು ಎಲ್ಲ ಕೂಡ ಇವತ್ತು ಈ ರಾಜ್ಯದ ಗೌರವವನ್ನು ಕಾಪಾಡುವಂಥ ಕೆಲಸ ಪಕ್ಷ ಭೇದವನ್ನು ಮರೆತು ಇವತ್ತು ಶ್ರಮಪಟ್ಟು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಇಂಥ ನೂರಾರು ಹಬ್ಬಗಳನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ